ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಇಡಗುಂಜಿಗೆ ಬಂದಿದ್ದೀವಿ. ಇಡಗುಂಜಿನಲ್ಲಿ ನಾವು ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀವಿ. ಜಸ್ಟ್ ಗಣಪತಿ ದೇವಸ್ಥಾನದ ಹಿಂಭಾಗನೇ ಇದೆ. ಆ್ಯಕ್ಚುಲಿ ಇಲ್ಲಿ ಎರಡು ವೇ ಇದೆ ಅವ್ರ ಮನೆಗೆ ಹೋಗಲಿಕ್ಕೆ. ಒಂದು ತೋಟದ ಕಡೆಯಿಂದ ಹೋಗ್ಬೋದು, ಒಂದು ಮೇನ್ ರೋಡ್ ಕಡೆಯಿಂದ ಹೋಗ್ಬೋದು. ನಾವು ಆ ನೇಚರ್ನ ಎಂಜಾಯ್ ಮಾಡಲಿಕ್ಕೋಸ್ಕರ ನಾವು ಆ ತೋಟದ ಒಳಗಡೆಯಿಂದ ಹೋಗ್ತಾ ಇದ್ದೀವಿ. ಸೊ ಯು ಕ್ಯಾನ್ ಸೀ ದಿಸ್ ನೇಚರ್, ಬ್ಯೂಟಿಫುಲ್ ನೇಚರ್. ಇದೇ ತೋಟದ ಮಧ್ಯೆ ನಡ್ಕೊಂಡು ಹೋಗ್ತಾ ಇದ್ರೆ ಒಂದು 100 meters ಅರೌಂಡಲ್ಲಿ ಅವ್ರ ಮನೆ ತಲುಪ್ತೀವಿ ನಾವು. ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಈ ತೋಟದ ಮಧ್ಯೆ ನಡ್ಕೊಂಡು. ಒಂಥರ ಭಯನೂ ಆಗ್ತಾಯಿತ್ತು. ಕೆಲವು ಕಡೆ ಎಲ್ಲ ಮರದ ಬೊಂಬುಗಳು ಅಥವಾ ಸಣ್ಣದೊಂದು ಇದನ್ನು ಹಾಕಿ ಅದ್ರ ಮಧ್ಯೆ ನಡಿಬೇಕಿತ್ತು ನಾವು. ಕೆಳಗಡೆ ಸಣ್ಣ ಕಾಲುವೆಗಳು ಹರಿಯುತ್ತಾ ಇತ್ತು, ಅದ್ರ ಮಧ್ಯೆ ನಡೆಯಲಿಕ್ಕೆ ಸ್ವಲ್ಪ ಭಯ ಆಗ್ತಾಯಿತ್ತು. ಬಟ್ ಸ್ಟಿಲ್ ಇಟ್ ವಾಸ್ ಲೈಕ್ ಒಂಥರ ಹೇಗೆ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದು ಅಂತ ಹೇಳೋಕ್ಕಾಗಲ್ಲ. ಚೆನ್ನಾಗಿತ್ತು ಒಂಥರ ಎಕ್ಸ್ಪೀರಿಯೆನ್ಸ್. ಅದು ನನ್ನ ಲೈಫ್ನಲ್ಲಿ ಈ ಥರ ಎಲ್ಲ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್. ರಿಯಲಿ ಎಂಜಾಯ್ಡ್ ವಿತ್ ಮೈ ಫ್ರೆಂಡ್ಸ್. ಇದು ಅಗ್ಲ ಇದೆ, ಪರವಾಗಿಲ್ಲ, ಅಂತ ಏನು ಮೋಸ ಇಲ್ಲ. ಸೊ ನಾವು ಬ್ಯಾಂಗ್ಳೂರಿಂದ ಇಡಗುಂಜಿಗೆ ನೈಟ್ ಜರ್ನಿ ಮಾಡಿಕೊಂಡು ಬಂದಿದ್ದು. ಇನ್ ಫ್ರೆಂಡ್ ಅವ್ರ ರಿಲೇಟಿವ್ ಮನೆಗೆ ಆ್ಯಕ್ಚುಲಿ ನಾವು ಬಂದಿದ್ದು. ಅವ್ರು ಮುಂಚಿತವಾಗಿ ಅವರೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದರಿಂದ ಅವ್ರು ನಮಗೋಸ್ಕರ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಕಾಯ್ತಾ ಇದ್ರು. ಹಾಗೆ ನಾವು ಫ್ರೆಶಪ್ ಆಗಲಿಕ್ಕೆ ಹಳ್ಳಿ ಮನೆ ಆದ್ರಿಂದ ಹಂಡೆ ಒಲೆ ಉರಿ ಅಂತ ಹೇಳ್ತೀವಲ್ಲ, ಹಾಗೆ ಅದರಲ್ಲಿ ಹಂಡೆ ಒಲೆ ನೀರು ಕಾಯಿಸಿ ನಮಗೆ ಫ್ರೆಶಪ್ ಆಗಲಿಕ್ಕೆಲ್ಲ ಎಲ್ಲ ಅರೇಂಜ್ ಮಾಡಿಕೊಂಡು ವೆಯ್ಟ್ ಮಾಡ್ತಾಯಿದ್ರು. ಸೊ ಈಗ ಹಳ್ಳಿ ಮನೆ ರೀಚ್ ಆದ್ವಿ ನಾವು. ನಮಸ್ತೆ ಅಂಡಿ. ಬ್ರೇಕ್ಫಾಸ್ಟ್ ಏನಪ್ಪ ಅಂದರೆ ನಾವು ಮಾಮೂಲಿ ಇಡ್ಲಿ ಏನು ತಿಂತೀವಿ ಅವ್ರಲ್ಲಿ ಡಿಫ್ರೆಂಟಾಗಿತ್ತು. ಡಿಫ್ರೆಂಟ್ ಇನ್ ದ ಸೆನ್ಸ್ ಲೈಕ್ ತಟ್ಟೆನಲ್ಲಿ ಮಾಡ್ತಾರೆ, ಮಾಡಿಬಿಟ್ಟು ಕೇಕ್ ಥರ ಕಟ್ ಮಾಡಿ ಯಾರ್ಯಾರಿಗೆ ಎಷ್ಟೆಷ್ಟು ಬೇಕು ಅಷ್ಟನ್ನು ಹಾಕಿ ಕೊಡ್ತಾರೆ. ಇಟ್ ವಾಸ್ ಎ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಆ್ಯಂಡ್ ಡಿಫ್ರೆಂಟ್ ಟೇಸ್ಟ್. ಆ್ಯಂಡ್ ಅವ್ರ ಪ್ರೀತಿಯಿಂದ ಮಾಡಿಕೊಟ್ಟಿರೋದು ಅದನ್ನು ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ ಅಂತ ಹೇಳ್ಬೋದು. ರೂಟಿಗೆ ಹೋದ್ರೆ ಅಪ್ಸರ್ ಕೊಂಡ ಇದೆ, ನಂತರ ಇಕೋ ಬೀಚ್ ಇದೆ. ಕರೆಕ್ಟ್, ಅಲ್ಲಿ ಇಕೋ ಬೀಚ್ ಬೋರ್ಡ್ ನೋಡಿದೆ ನಾನು. ಅಲ್ಲೇ ಇನ್ನೊಂದು ಯಾವ್ದೋ ಇದೆ, ಸರಿ ನೆನಪಿಗೆ ಬರ್ತಾ ಇಲ್ಲ ನನಗೆ ಅಷ್ಟು. ಇಲ್ಲೇ ಮೂರು ಜಾಗ ಇದೆ. ಇದು ಏನೋ ದಾರೆ ಏನ್ ಹೇಳಿದ್ರಲ್ಲ, ದಾರೇಶ್ವರ ಇಲ್ಲಿ ಕುಮಟಾ ರೂಟಿಗೆ ಹತ್ತದ. ನಾ ಈಶ್ವರ ಈಶ್ವರ ದೇವಸ್ಥಾನ ಇದೆ, ನಂತರ ಬೀಚ್ ಇದೆ ಪಕ್ಕದಲ್ಲಿ ಹತ್ರ ಬೀಚ್ ಇದೆ. ಮಾಲತಿ ಈಶ್ವರ ದೇವಸ್ಥಾನ ಗೋಡಂಬಿ ಹಣ್ಣು ಇದೇನಾ? ಹಣ್ಣಲ್ಲ, ಇರಲ್ಲ ಹಣ್ಣು ಬೇರೆ. ಅದು ಮೇಲ್ಗಡೆ ಏನಾಗುತ್ತಲ್ಲ, ಅಲ್ಲಿ ಮೇಲ್ಗಡೆ ಗಿಡದಲ್ಲಿ ಇನ್ನೂ ಇನ್ನೊಂದು. ಇದು ಒಣಗ್ಬೇಕಾ? ಇದು ಹಣ್ಣು ಬಿಟ್ಟಿದೆ, ಹೂವಾಗಿರುತ್ತಂತೆ. ಹಾ, ಇದು ಒಣಗಿರೋದೇ ಕಣೆ. ಇವಾಗ ಇದಕ್ಕೆ ಹೆಚ್ಚಿದ್ರೆ ಇದ್ರೊಳಗೆ ಇರ್ತ ಇದು ಸುಡ್ತಾರೆ, ಗ್ರೀನ್ ಕಲರ್ ಇರ್ತದ. ಹಾ, ಒಣಗದ್ಮೇಲೆ ಈ ತರ ಆಗುತ್ತೆ. ಇದ್ರ ಒಳಗಡೆ ಇರುತ್ತೆ ಅದು ಗೋಡಂಬಿ, ಅದು ಸುಡ್ತಾರೆ. ನಾವೆಲ್ಲ ಸುಟ್ಕೊಂಡು ತಿಂತಾ ಇರೋದಲ್ಲ ಅದನ್ನ. ನಾವಾದ್ರೆ ಒಂದ್ ವೇಳೆ ಚಪ್ಪಲಿ ಇಲ್ಲೇ ಆದ್ರೂ ಓಡಾಡ್ತೇವೆ, ನಿಮಗ್ ಕಷ್ಟ ಆಗ್ತದ. ಅದು ಹಿಂಗ ಹಾಕ್ತೇವಾ ಒಣಗಿರೋ ಇದನ್ನ? ಸ್ವಲ್ಪ ದೂರ ಇರಿ, ಬಸ್ ಅನ್ಕೊಂಡ್ರ ಹೊಗೆ ಬರ್ತದ. ಓಕೆ, ಅದಾದ್ಮೇಲೆ ಕೆಚ್ಚದ್ಮೇಲೆ ಅದಕ್ಕೆ ಗೋಡಂಬಿ ಬರುತ್ತ? ಗೋಡಂಬಿ ಅದ್ ನೀವು ಬೆಳ್ಳಗೆ ನಿನ್ ಗೋಡಂಬಿ ತಿಂತೀವಲ್ಲ, ಅದು ರೋಸ್ಟ್ ಮಾಡಿರೋದು ಅದು. ಓಕೆ, ಹಸಿರ್ತಾಗ್ಲೇ ಅವರು ಕುದಿಸ್ತಾರೆ, ಕುದಿಸ್ ಅದ್ರ ಡ್ರೈಗ್ ಹಾಕ್ತಾರೆ, ಡ್ರೈಗ್ ಹಾಕಿ ನಂತರ ಸುಲಿತಾರೆ ಅದು. ಓಕೆ,
ಇದನ್ನ ನೀವು ಹೇಳಿದ್ದು ಆಗುತ್ತೆ ಹೊಗೆ ಬರ್ತದೆ, ಬುಸ್ ಬುಸ್ ಅಂತ ಹೇಳಿ ಹೊಗೆ ಬರ್ತದೆ, ಒಂಥರ ಘಾಟ್ ಎಣ್ಣೆ ಇರ್ತದ ಅದಕ್ಕೆ. ಒಂಥರ ಆಗ್ತದ ಅದು ಎಣ್ಣೆ ಅಂಶ ಎಲ್ಲ ಹೋಗ್ಬೇಕು, ಈಗ ಎಣ್ಣೆ ಅಂಶ ಹೋಗಿರ್ತದ ಅದು. ಅದು ಕಾಲಿಗೆ ನಂಜಳ ಬರ್ತದಲ್ಲ, ಆ ಎಣ್ಣೆ ಹಚ್ಚಿದ್ರು ಅದ್ರದ್ ಎಣ್ಣೆ ಬಿಡ್ತದೆ, ಆ ಎಣ್ಣೆ ಬಿಟ್ಟಿದ್ರು ಆ ನಂಜು ಹೋಗಿರ್ತದ. ಓಕೆ ಓಕೆ, ಹಾ ಹೇಳ್ಬಾ. ಶೀಕೆಕಾಯಿ ಅಂಟವಾಳ, ಅದು ಶಾಂಪೂ ಲೈಕ್ ಅದು, ಇದು ಇದು ಹಣ್ಣು ಆಗ್ತದೆ ಒಣಗಿ ಇದಾಗ್ತದೆ, ಇದರಿಂದ ನೊರೆ ಅಟ್ಲಕಾಯಿ ಅಂತಾರೆ, ಅಂಟವಾಳಕಾಯಿ. ಗಿಡ ಎಲ್ಲಿ ಎಲ್ಲುಂಟು, ಮರ ಉಂಟು ನೋಡಿ ಇಲ್ಲಿ, ಇಲ್ಲೇ ಇದೆಯಾ ಸಣ್ಣ ಗಿಡ, ಸಣ್ಣ ಗಿಡ ಇದು, ಮರ ಉಂಟು ನೋಡಿ ಇಲ್ಲಿ ಇದೆ ದೊಡ್ಡ ಮರ ಆಗಿದೆ ಇದೆ ತುಂಬಾ. ಓಹೋ, ಅಂಟುವಳಕ್ಕಾಯಿ ಅದು, ಅದು ಪಾತ್ರೆಗೆ ಬಟ್ಟೆಗೆ ಎಲ್ಲ ಬರ್ತದೆ ಈ ಇದು ರಿಸೀಚ್ ಮಾಡಿದ ಬಟ್ಟೆ ತೊಳಿಲಿಕ್ಕೆ ಹಾಕದಾಗ ನೊರೆ ಬರುತ್ತಲ್ಲ ಅದೇ ಹೆರಿಗೆ ಸೋಪಿಗೆಲ್ಲ ಹೋಗ್ತದೆ. ಫುಲ್ ಆರ್ಗ್ಯಾನಿಕ್ ಇಲ್ಲಿ ಬಂದ್ಬಿಟ್ರೆ ಇಲ್ಲ, ಬಾಳೆ ಎಲೆ ಕಿತ್ಕೊಂಡು ಇಲ್ಲೇ ಊಟ ಮಾಡೋದು ನಮ್ಮ ದೇವಕ್ಕೆ ನಂಗೆ. ಅದನ್ನು ಬಾಳೆದ ಅದು ಇದನ್ ಕಟ್ಟಿರೋದು ಬಟ್ಟೆ ಕಟ್ಟಿರೋದು ಬಾಳೆಗೆ ಆಗಿದೆ. ಮಂಗ ಬರ್ತದೆ ಕೂಡ ಕೂಡ ಗೊನೆ ಇರ್ತದೆ, ಮಂಗ ಇದು ಮಾಡೋ ಮಂಗ ತಿಂತದೆ, ಈ ಕಡೆ ಕರಿ ಮಂಗ ಮತ್ತೆ ಬಿಳಿ ಮಂಗ, ಬಿಳಿ ಮೂತಿ ಬೇರೆ ಬರ್ತದೆ, ಕಪ್ಪು ಮೂತಿ ಬೇರೆ ಬರ್ತದೆ. ಓಕೆ, ಕಟ್ಟಿಟ್ಟಿರ್ತಾರೆ ಆತರ ಆದ್ರೂ ಅದು ಅವರು ಸ್ವಾಮಿಗಳು, ಶ್ರೀಧರ್ ಸ್ವಾಮಿ ಮಠದ ಸ್ವಾಮಿಗಳು ಇದಾರಲ್ವಾ, ಅವ್ರು ಪೂಜೆ ಮಾಡ್ಲಿಕ್ಕೆ ಕೊಟ್ಟದಂತೆ ಇಲ್ಲಿ ಮನೆಗೆ. ಪೂಜೆ ಮಾಡಿದಾಗ ತಂದೆ ಮತ್ತೆ ಅಜ್ಜ ಹೋಗಿದ್ರು, ಅದನ್ನ ಕೈಯಲ್ಲಿ ತಂದೆ ಕೈಯಲ್ಲಿ ಕೊಟ್ಟಿದ್ರು. ಅದೇ ಕಾಯಿಟ್ಟಿದ್ದು ಬೇರೆ ಬಂತಲ್ಲ, ಅದು ಕಾಯಿ ಕೊಟ್ಟಿದ್ದು, ಅದು ಬೆಳೆದಿರೋದಿದ್ದು ಅದೀಗ ಬಂದಿರೋದು ಪಲ್ಲ ದೊಡ್ಡದಾಗಿದೆ ನೋಡು ಎರಡಿದ. ಗೋಡಂಬಿಗೆಲ್ಲ ಮೇಲೆ ಹೋಗ್ಬೇಕಲ್ಲ, ಗೇರಕ್ಕೆ ಮೇಲೆ ಗಿಡ ಉಂಟು, ಗೋಡಂಬಿ ಆಗಿಲ್ಲ ಇನ್ನೂ, ಆಗಲಿಲ್ಲ ಸ್ವಲ್ಪ ಐತೆ ಲೇಟು, ಒಂದು 15 ದಿನ ಲೇಟು. ಹ್ಞೂ, ಆಗುತ್ತೆ 15 ದಿನ ಲೇಟು. ಹ್ಞೂ, ಮಾತ್ರ ಸಣ್ಣ ಶುರು ಆಗಿದೆ. ಹ್ಞೂ, ಇಲ್ಲಿ ಬಾವಿ ಇತ್ತು ಇಲ್ಲಿ, ಅಲ್ಲಿ ಅಲ್ಲಿದೆ ಇಲ್ಲಿ ಇಳಿ ಅಡಿಕೆ ನೋಡಿ, ಸ್ಲಿಪ್ಪರ್ ಹಾಕೋಬೇಕು. ಹಾಂ ಹಾಂ, ಬರ್ತೀನಿ ಅಂಡಿ. ಯಪ್ಪ ನೋಡಿ, ಹಿಂಗಿದೆ ಕಲ್ಗಳು, ಹಿಂಗೆ ಹೋಗ್ಲಿಕ್ಕೆ ಬರ್ತಿದೆ ನಾನು ನಿಮಗೆ ರೈಟಿಗೆ ಹೋಗೋದು. ಹಿಂಗೆ ನೋಡ್ದೆ ಇದು ಅವಾಗಲೇ ಬಂದೆ. ಹ್ಞೂ, ರೈಟ್ ಹಿಂಗಿಂದ ನೋಡೋಣ ಹಂಗಿಂದ. ಹಾಂ ಬರ್ತದೆ, ಕಟ್ ಓಪನ್ ಮಾಡ್ಬಿಟ್ರ ನೀವೇ? ಹಾಂ ಓಕೆ. ನೀವು ಹಾಕಿದ್ರಿ ಸೂಪರಾ, ಒಂದೇ ಕಡೆ ಏನೇನೆಲ್ಲ ಬೆಳಿತೀರ? ಸಗಳ ಮಾಡ್ತಾರೆ, ಸಗಳ ಅದು ಯಾವ್ದೋ ಊರಿಂದ ತಂದದ್ದು ಅದು. ಕರೆಕ್ಟ್ ಅಲ್ವಾ? ಪಂಪ್ಕಿನ್ ತರ ಇದೆ. ಹಾ ಅಷ್ಟೇ, ಅದು ಬೆಳೆತೆ ಹೋಗ್ತದೆ ಅದು. ಕಾಯಿ ಆಕ್ಚುಲಿ ಗಿಡನೇ ಬೇರೆ ತರ ಇದೆಲ್ಲ. ಅಯ್ಯೋ, ಆ ಕಡೆ ಎಲ್ಲ ಇರೋದು ಗಿಡ ಇಷ್ಟಿಷ್ಟೇ ಚಿಕ್ಕ ಚಿಕ್ಕದು, ಇಲ್ಲಿ ಸಗಣಿ ಗೊಬ್ಬರ ಹಾಕಿರೋದಲ್ವಾ, ನನಗಿಂತ ಎತ್ತರಕ್ಕೆ ಹೋಗಿದ್ದೆ. ತೆಂಗಿನ ಮರ ತರ ಎಲ್ಲಿದೆ ಇದು? ಇದು ನಾನೇ ನೆಟ್ಟು ಮಾಡಿರೋದು. ಮೆಣಸಿನ್ಕಾಯಿ, ಮೆಣಸಿನ್ಕಾಯಿ ಈಗ ನೀವು ಹಸಿ ಮೆಣಸಿನ್ಕಾಯಿ ಚಟ್ನಿ ಈಗ ತಿಂದ್ರಲ್ಲ ಚಟ್ನಿ, ಇದೇ ಮೆಣಸಿನ ಚಟ್ನಿ. ಅದು ಕೆಂಪದಲ್ಲ, ಒಣಗಿಸಿದ್ರದ ಅದು ಒಣಗಿಸಿದ ಮೆಣಸಲ್ಲ, ಅದು ಟೊಮೆಟೊ ಚಟ್ನಿ. ಅದು ಟೊಮೆಟೊ ಮತ್ತು ಹೌದಾ ಚಟ್ನಿ ಅದು. ಓಕೆ,
ಇದ್ರದ್ದು ಬಜ್ಜಿ ಮಾಡ್ತಾರೆ. ಇದು ಕೋತಿಗಳೆಲ್ಲ ಬರುತ್ತೆ ಅಂತ ಕ್ಲೋಸ್ ಮಾಡಿಟ್ಟಿದಾರೆ ಅಂತ ಹೇಳುದು. ಬಾಳೆದು ಇದು ಪೂಜೆ ಬಾಳೆ ಅಲ್ವಾ? ಇದು ಪೂಜೆ ಬಾಳೆ ಅಲ್ಲ, ಇದು ಏಲಕ್ಕಿ ಬಾಳೆ, ಸ್ವೀಟ್ ಬಾಳೆ ಇದು. ಓಕೆ, ಪೂಜೆಗಂದ್ರೆ ಯಾವ ತರ ಇರುತ್ತೆ? ಪೂಜೆಗೆ ಅಂದ್ರೆ ಸ್ವಲ್ಪ ಹುಳಿ ಬರ್ತದ ಅದು. ಪೂಜೆಗೆ ಬೇರೆ ಇದಕ್ಕೆ ಬೇರೆ ಅಂತ ಇರುತ್ತ? ಹೌದೌದು, ಪೂಜೆ ಬಾಳೆ ಬೇರೆ. ಅಲ್ಲಿರೋದು ಆವಾಗ್ಲೇ ತೊಗೊಂಡದಲ್ಲ ಆ ಬಾಳೆ? ಅದು ಸ್ವೀಟ್ ಬಾಳೆನೆ. ಓಕೆ, ಬಾವಿ ಯೂಸ್ ಮಾಡ್ತೀರಾ ಇದು? ಬಾವಿ, ಹಾಂ ಬಾವಿ ಆ ಕಡೆಯಿಂದ ಬರ್ಲಿಕ್ಕೆ ಯೂಸ್ ಮಾಡ್ತೀರಾ? ಹಾಂ, ನೀರು ಡೈಲಿ ಯೂಸ್ ಮಾಡೋದು ಅದು. ಕುಡಿಯೋ ನೀರು ಇದೆ? ಕುಡಿಯೋ ನೀರು. ಓಕೆ ಓಕೆ, ನೀರುಂಟಾ? ಹಾಂ, ನೀರು ಇಲ್ಲಿಂದ ಕಾಣಿಸೋದಿಲ್ಲ ನಿಮಗೆ ಇಲ್ಲಿಂದ. ಇದು ಮೆಣಸಿನ ಗಿಡ, ಈ ಮೆಣಸು ನೋಡಿದ್ದೀರಾ ನೀವು? ಇದ ಹಾಂ, ಈ ಮೆಣಸು ನೋಡಿದ್ದೀರಾ? ಇಲ್ಲ. ತುಂಬ ಖಾರ ಇರ್ತದೆ ಅದು. ಮೆಣಸಿನ್ಕಾಯಿ, ಮೆಣಸಿನ್ಕಾಯಿ ಇದು. ಅದೇ ಚೋಟ್ ಮೆಣಸಿನ್ಕಾಯಿ. ಹಾಂ, ನಾವು ಮಕ್ಕಳಿಗೆ ಏನಾದ್ರು ಹೇಳ್ತೇವಲ್ಲ ಚೋಟ್ ಮೆಣಸಿನ್ಕಾಯಿ ಅಂತ ಹೇಳಿ. ಹಾಂ, ತುಂಬ ಖಾರ ಅಂತ ಹೇಳಿ. ತುಂಬ ಖಾರ. ಇದು ಚಟ್ನಿ ತಂಬಳಿ ಗೊಜ್ಜಿಗೆ ತುಂಬ ಟೇಸ್ಟ್ ಆಗ್ತದೆ. ಉಪ್ಪಿನಕಾಯಿಗೆ ಹಾಕ್ತೇವೆ ನಾವು ಒಗ್ಗರಣೆಗೆ. ಇದು ಓ ಆಗಲೇ ಹಣ್ಣಾಗಿದೆ ಇದು? ಹಾಂ, ಇದು ಹಣ್ಣಾಗಿದೆ ಇದು. ಇನ್ನು ಇನ್ನೊಂದು ಸ್ವಲ್ಪ ಉದ್ದ ಬರುತ್ತಲ್ಲ ಅದು. ಇದರಲ್ಲಿ ಎರಡು ಮೂರು ವೆರೈಟಿ ಇರ್ತದೆ. ಹಾಂ, ಇನ್ನೂ ಚಿಕ್ಕದು ಬರ್ತದೆ, ಇನ್ನೂ ಮೇಲೆ ಬಸ್ಲೆ. ಇದು ಸಾಂಬಾರು ಮಾಡ್ತೇವೆ ಇದರೊಳಗೆ. ಹಾಂ, ಮಸೊಪ್ಪಿಗೆ ಹಾಕ್ತಾರೆ ಅನ್ಸುತ್ತೆ ಮಸೊಪ್ಪು ಮಾಡಿದಾಗ. ಇದು ಖಾಲಿ ಬಸ್ಲೆ ತೊಗರಿ ಬೇಳೆ ಅಥವಾ ಕಾಳು ಕಡಿ ಏನಾದರೂ ಹಾಕಿ ಸಾಂಬಾರು ಮಾಡಿದ್ರೆ ಸೂಪರ್ ಆಗ್ತದೆ ಅದು. ಓಕೆ, ಈ ಮೀನಾ ತಿನ್ನುವರಾದ್ರೆ ಶಿಟ್ಲಿ ಅಂತ ಬಕ್ಕು ಕುಬ್ಬಿ ಬಳಚು ಬಳಚು ಏನು ಗೊತ್ತಿಲ್ಲ ಅದೆಲ್ಲ. ಅಂದರೆ ನಾನ್ ವೆಜ್ ತಿನ್ನೋರಿಗೆ ಗೊತ್ತಿರ್ತದೆ ಅದು. ತಿಂತೀವಿ ಅದೆಲ್ಲ ಹಾಕಿ ಮಾಡ್ತೇವೆ ಶಟ್ಲಿ ಅಂತೇಳಿ. ಒಣ ಸಿಗಡಿ, ಒಣ ಸಿಗಡಿ, ಒಣ ಸಿಗಡಿ, ಹಸಿ ಸಿಗಡಿ, ನಂತರ ಕುಬ್ಬಿ ಹೇಳ ಬರ್ತದೆ, ಕುಬ್ಬಿ ಬಳಚು ಬಳಚು ಅಂತಾರೆ, ಅದು ಹಾಕಿ ಮಾಡ್ತೇವೆ. ಅದಕ್ಕೆ ಬಸಳೆ ಸೊಪ್ಪು ಹಾಕಿ ಮಾಡ್ತೀರಾ? ತರಕಾರಿ ಯೂಸ್ ಮಾಡೋರು ಬಟಾಟೆ ಟೊಮೆಟೊ ಉಳ್ಳಾಗಡ್ಡೆ ಎಲ್ಲ ಹಾಕಕ್ಕ ಏನಾದರೂ ಕಾಳು ಹಾಕಿ ಮಾಡ್ತೇವೆ. ಸಾಂಬಾರ್ಗೆ ಬೇರೆ, ಪೂಜೆಗೆ ಬೇರೆ, ತಿನ್ನೋಕೆ ಬೇರೆ, ತಿನ್ಲಿಕ್ಕೆ ಬೇರೆ, ಎಲ್ಲ ತಿನ್ನೋದೇ ಅಲ್ಲ. ಎಲ್ಲ ಅಷ್ಟು ಯಾವ್ದಾದ್ರು ತಿನ್ನೋದೇ ಅಂದ್ರೆ ಸಾಂಬಾರ್ ಬಾಳೆ ಅಂದ್ರೆ ಈಗ ನಾವು ಹಿಂಗೆ ಏನಾದ್ರು ಅಡುಗೆ ಎಲ್ಲ ಹಾಕುದು ಫ್ರೈ ಮಾಡ್ತಾರೆ, ಅದರಿಂದ ಬಾಳೆಕಾಯಿ ಬಜ್ಜಿ ಮಾಡ್ತಾರೆ. ಬಾಳೆ ಪಲ್ಯ ಮಾಡ್ತಾರೆ, ಪಲ್ಯ ಹಾಕ್ತಾರೆ, ಅದ್ರ ನಂತರ ಅದ್ರ ಮೇಲ್ಗಡೆ ಸಿಪ್ಪೆ ತೆಗಿತಾರೆ, ಆ ಸಿಪ್ಪೆಯಿಂದ ಗೊಜ್ಜು ಮಾಡ್ತಾರೆ. ಸಿಪ್ಪೆಯಿಂದ ಗೊಜ್ಜು ಮಾಡ್ತಾರೆ? ಸಿಪ್ಪೆಯಿಂದ ಗೊಜ್ಜು ಮಾಡ್ತಾರೆ. ಓಕೆ, ಸೊ ಆ ಬಾಳೆ ಬೇರೆ, ಆ ಬಾಳೆ ಹಿಂದೆಗಡೆ ಇದೆ ಅದು. ಓ, ಇಲ್ಲಿ ಇದೆಯಾ ಹಿಂದೆಗಡೆ? ಹಿಂದೆಗಡೆ ಇದೆ. ಮತ್ತೆ ಇದು ಊಟದ ಬಾಳೆನಾ? ಹಾಂ, ಇದು ಸಾಂಬಾರ್ ಬಾಳೆ, ಇದು ಅಡುಗೆಗೆ ಬಳಸುವ ಬಾಳೆ. ಪಚ್ಚಬಾಳೆ ಅದು ಅಂತೀವಿ ನಾವೆಲ್ಲ. ಇದು ಪಚ್ಚಬಾಳೆ ಅಂತೀವ? ಇಲ್ಲ, ಇದು ಪಚ್ಚಬಾಳೆ ಅಲ್ಲ, ಪಚ್ಚಬಾಳೆ ಅಂದರೆ ಬೇರೆ ಥರ ಇರ್ತದೆ. ಹ್ಞೂ ಹ್ಞೂ ಹ್ಞೂ, ಕಟ್ಟಿಟ್ಟಿದ್ದೀರಾ? ಎಲ್ಲ ಮಂಗ ಬರ್ತದೆ ಹಿಂದುಗಡೆಯಿಂದ ಬಂದ್ರಂತೂ ಗೊತ್ತೇ ಆಗೋದಿಲ್ಲ. ಹ್ಞೂ ಹ್ಞೂ ಹ್ಞೂ, ಓಕೆ ಮಾಡಿ, ಕ್ಲೋಸ್ ಮಾಡಲಾ? ಮಾಡಿ ಮಾಡಿ ಮಾಡ್ತದೆ ವಿಡಿಯೋ ಮಾಡಿ. ಅದಕ್ಕೆ ಒಂದು ಚೂರು ಕಣ್ಣಿಗೆ ಕಾಣಿಸಿದ್ರೆ ಸಾಕು, ಏನು ಉಳಿಯಲ್ಲ. ಹಾಂ ಹಾಂ, ಒಂದೇ ದಿವಸದಲ್ಲಿ ನಾನು 6-7 ತಿಂಗಳಗಟ್ಟಲೆ ಕಷ್ಟಪಟ್ಟಿರೋದೆಲ್ಲ ಒಂದೇ ದಿವಸದಲ್ಲಿ ಮುಗಿಸ್ಬಿಡೋದು, ಕಷ್ಟಪಟ್ಟಿರೋದೆಲ್ಲ ಒಂದೇ ಸೆಕೆಂಡಿಗೆ ಇದು ಮಾಡ್ತದೆ. ಪೂಜೆಗೆ ಹೂವೆಲ್ಲ ಇಲ್ಲ ಆಗತ್ತಾ? ಹಾಂ, ಕೆಲವಷ್ಟು ನಾನೇ ಮಾಡ್ಕೊಬಿಡ್ತೆ. ಹ್ಞೂ ಹ್ಞೂ ಹ್ಞೂ, ಹೋಗ್ತದೆ ಇದಕ್ಕೆ. ಹ್ಞೂ, ನಾವು ಆಗಲೇ ಹಂಗೆ ಬರ್ತಾ ಅಲ್ಲಿ ಒಂದಷ್ಟು ನೋಡ್ತೀವಿ ಹೂವು. ಹ್ಞೂ, ಅಲ್ಲಿ ಕೊಯ್ತಾ ಇದ್ದಾರೆ ಮತ್ತೆ ಬಟ್ಟೆಗಳ ಮನೆಗೆ. ಹ್ಞೂ, ಸೈಡಿಗೆ ಅವ್ರು ಎತ್ಕೊಂಡು ಬಂದರು ಕವಿತಾ ಕಡೆಗೆ. ಹಾಂ, ಸೀಸನ್ ಬಂದರೆ ಇನ್ನೂ ಜಾಸ್ತಿ ಬರುತ್ತೆ. ಹೌದು, ಸೀಸನಿಗೆ ಜಾಸ್ತಿ ಬರ್ತದೆ. ಇದು ಕನಕಾಂಬರ ಎಲ್ಲ ಇಲ್ಲ ಇದೆ, ನೋಡಿದೆ ನೋಡಿದೆ ನೋಡಿದೆ. ಇದು ಮುತ್ತು ಮಲ್ಲಿಗೆ, ಇದು ಕನಕಾಂಬರ. ಎಕ್ಕದ ಹೂವು ಅಂತ? ಎಕ್ಕದ ಹೂವು ಅದೇ ಗಣಪತಿಗೆ ಇಡ್ತಾರಲ್ಲ, ಈಶ್ವರನಿಗೆ ಜಾಸ್ತಿ, ಈಶ್ವರನಿಗೆ, ಆಂಜನೇಯನಿಗೆ. ತುಂಬಾ ವಿಶೇಷ ಇದು. ಒಳ್ಳೆ ಜಾಗ, ಹಚ್ಚರಿ ಬಿಡಿ. ಲಿಂಬು ಇತ್ತು, ಈಗಷ್ಟೇ ಖಾಲಿ ಆಗಿದೆ ಅಲ್ಲ ಲಿಂಬು. ಓಕೆ, ಹಾ ಅನ್ನ
ಅಂದ್ರೆ ನಮ್ಗೆ ಯಾವ್ದೇ ವಾಹನದ್ದಾಗ್ಲಿ ಯಾವ್ದೇ ಇದ್ರದ್ದು ಟೆನ್ಷನ್ ಇದ್ದಿರುದಿಲ್ಲ. ಆರಾಮಾಗಿದ್ರೆ ಎಷ್ಟೊತ್ತಿಗೂ ಒಂದ್ ಊಟ ಮಾಡಿದ್ರೆ ಮಲಗಿದ್ರೆ ನಿದ್ದೆ ನೆಮ್ಮದಿ ಅಂದ್ರೆ ನಮ್ಗೆ ಆ ಕಡೆ ವಾಹನದ ಸೌಂಡ್ ಇಲ್ಲ, ಈ ಕಡೆ ಯಾವ್ದೇ ಹೊಗೆ ವಾಸನೆ ಇದಿಲ್ಲ, ಫ್ಯಾಕ್ಟ್ರಿದು ಅದು ಇದು ಒಳ್ಳೆ ಫ್ಯಾಕ್ಟ್ರಿದೆಲ್ಲ ಒಳ್ಳೆ ಪಕ್ಷಿಗಳ ಸೌಂಡ್ ಇವಾಗ್ಲೂ ಕೇಳಿಸ್ತಾ ಇದೆ ನೋಡಿ, ಒಳ್ಳೆ ನೇಚರ್ದು. ಮೂರುವರೆ ನಾಲ್ಕು ಗಂಟೆ ಅಥವಾ ಐದು ಗಂಟೆ ಆಯ್ತು ಅಂದ್ರೆ ಆ ಕಡೆ ನವಿಲು ಬದರ್ತದ, ಈ ಕಡೆ ಗಿಳಿಗಳು ಕಾಣಿಸುತ್ತಾ. ನವಿಲು ಯಾವ್ದು ನವಿಲು ಮೇಲ್ಗಡೆ ಕಾಣಿಸ್ತದೆ, ಈಗ ಹೋದ್ರೆ ಸಿಕ್ಕ ಕಾಣಿಸ್ತದೆ. ಇದಾಗಿತ್ತು ನಮ್ಮ ಇಡಗುಂಜಿಯ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿತ್ತು. ಇಲ್ಲಿ ಮುಗಿಸಿ ನಾವು ಫ್ರೆಶ್ ಅಪ್ ಆಗಿ ನಾವು ದೇವಸ್ಥಾನಕ್ಕೆ ಹೊರಟ್ವಿ, ಇಡಗುಂಜಿ ಗಣಪತಿ ದೇವಸ್ಥಾನಕ್ಕೆ. ಅಲ್ಲಿಂದ ಅದು 2 minutes 3 minutes ಅಷ್ಟೇ ವಾಕ್ ಅಲ್ಲಿ ಅವ್ರ ಮನೆಯಿಂದ. ಸೊ ಫ್ರೆಂಡ್ಸ್, 2 nights 1 day ಮೂರು ಪ್ಲೇಸಸ್ನ ನಾವು ಕವರ್ ಮಾಡಿದ್ವಿ. 2 nights ಜರ್ನಿ ಆಯಿತು. ಒಂದು ದಿವಸ ಹೋಗಲಿಕ್ಕೆ, ಒಂದು ದಿವಸ ಬರಲಿಕ್ಕೆ ನೈಟ್ ಜರ್ನೀಸ್. ಮತ್ತು ಕಂಪ್ಲೀಟ್ 1 day ಏನಿತ್ತು, ನಾವು 3 places ಕವರ್ ಮಾಡಿದ್ವಿ. ನಮಗೆ ನೈಟ್ ಜರ್ನಿ ಮುಗಿಸಿ ಡೈರೆಕ್ಟಾಗಿ ನಮಗೆ ಹೊನ್ನಾವರ ಸಿಕ್ತು ಬಸ್ಸು. ಹೊನ್ನಾವರ ಬಂದು ಬೆಳಗ್ಗೆ ಅಲ್ಲಿಂದ ಇನ್ನೊಂದು ಬಸ್ಸಲ್ಲಿ ನಾವು ಇಡಗುಂಜಿ ಬಂದ್ವಿ. ಇಡಗುಂಜಿ ಅಲ್ಲಿ ಫ್ರೆಶ್ ಅಪ್ ಆಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನದಷ್ಟರೊಳಗೆ ನಾವು ಮುರುಡೇಶ್ವರ ಹೋದ್ವಿ. ಮುರುಡೇಶ್ವರದಲ್ಲಿ ದರ್ಶನ ಮುಗಿಸ್ಕೊಂಡು ಅಲ್ಲೇ ಊಟ ಎಲ್ಲ ಇತ್ತು ದೇವಸ್ಥಾನದಲ್ಲಿ, ಊಟ ಎಲ್ಲ ಮುಗಿಸಿ ಅಲ್ಲೇ ಪಕ್ಕದಲ್ಲಿ ಬೀಚಲ್ಲಿ ಸ್ವಲ್ಪ ಎಂಜಾಯ್ ಮಾಡಿದ್ವಿ. ಇಷ್ಟೊಂದು ವಾಟರ್ ಗೇಮ್ಸ್ ಎಲ್ಲ ಇದೆ. ನಿಮಗೆ ನಾವು ಟೈಮ್ ಮ್ಯಾನೇಜ್ ಮಾಡಬೇಕಾಗಿದ್ದರಿಂದ ಇಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಲಿಕ್ಕಾಗಿಲ್ಲ. ಸೊ ಸ್ವಲ್ಪ ಹೊತ್ತು ಮಾತ್ರ ನಾವಿಲ್ಲಿ ಗೇಮ್ಸ್ ಆಡಿಕೊಂಡು ಅಲ್ಲಿಂದ ಇಮಿಡಿಯೇಟಾಗಿ ಕೊಲ್ಲೂರಿಗೆ ಹೊರಟ್ವಿ. ಸಂಜೆ 6:30 ಅರೌಂಡ್ ಅಷ್ಟರೊಳಗೆ ನಾವು ಕೊಲ್ಲೂರು ತಲುಪಿ ಅಲ್ಲಿ ಫ್ರೆಶ್ ಅಪ್ ಆಗಿ ಅಲ್ಲಿಂದ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನ ದರ್ಶನ ಮುಗಿಸೋಷ್ಟೊಳಗೆ 9:00 ಆಗಿತ್ತು ಅರೌಂಡು. ಅಲ್ಲಿ 10:00 ಅಷ್ಟರೊಳಗೆ ದರ್ಶನ ಮುಗಿಸಿ ಊಟ ಮುಗಿಸಿ ಅಲ್ಲಿಂದ ನೈಟ್ ಜರ್ನಿ ಹೊರಟು ಬ್ಯಾಂಗ್ಳೂರಿಗೆ ಬೆಳಗ್ಗೆ ರೀಚ್ ಆದ್ವಿ. ಸೊ ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋ ಕಂಪ್ಲೀಟ್ ಆಗುತ್ತೆ. ಹೋಪ್ ಇಫ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.